ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಇಂದು ಯುವಕರ ಪಡೆಯೊಂದು ಕಾರ್ಣಿಕ ಹೌದಲೆ ಪರಕ್ ಎಂಬ ಟ್ಯಾಂಗ್ಲೈನ್ ಹೊಂದಿರುವ ಕಿರುಚಿತ್ರವನ್ನ ಮಾಡಿದರು. ನೂರಾರು ಯುವಕರು ಸೇರಿದ್ದ ಸಂದರ್ಭದಲ್ಲಿ ಅಭಿನಯ ಮಾಡುವ ಹುಮ್ಮಸ್ಸಿನಲ್ಲಿದ್ದ ಯುವ ಪಡೆಯ ನಡೆ ಕಣ್ಣುಗಳನ್ನ ತುಂಬುವಂತಿತ್ತು. ಹರಿಹರದ ಪುಣ್ಯಗುಡಿ ಹರಿಹರೇಶ್ವರ ದೇವಾಲಯದ ಮುಂದೆ ಈ ಚಿತ್ರೀಕರಣ ನಡೆದಿದ್ದು ಭ್ರಷ್ಟಾಚಾರ, ಮೂಢನಂಬಿಕೆ, ರೌಡಿಸಂ ಅನ್ನ ಒಳಗೊಂಡಿದೆ. ಚಿತ್ರದ ಬಗ್ಗೆ ನಿರ್ಮಾಪಕ ನಿರ್ದೇಶಕರು ಮಾತನಾಡಿದರು. ಹೊಸ ಪ್ರತಿಭೆಗಳಿಗೆ ನಮ್ಮ ಇಂಚರ ನ್ಯೂಸ್ ಚಾನೆಲ್ ಪ್ರೋತ್ಸಾಹ ನೀಡುತ್ತಿದೆ ಎಂದು ಯುವಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದನ್ನ ನಾವು ಜಗತ್ತಿಗೆ ತೋರಿಸ್ಬೇಕು. ಯುವಕರು ಈ ತರ ಯುವಕರು ಯಾವ ರೀತಿ ಹಾಳಾಗ್ತಾರೆ, ರೌಡಿಸಂ ಹಾಳಾಗ್ತಾರೆ. ಆದ್ರೆ ನೀವು ಹೇಳ್ತಾರಷ್ಟುವರೆಗೂ ಕಾರಣಿಕ ಔದಲೇ ಪರಾಕ್ ಎಂಬ ಟೈಟಲ್ ಏನಾದ್ರು ಸಂಬಂಧ ಇದೆಯಾ? ಅದೇ ಸಸ್ಪೆನ್ಸ್. ಅದೇ ಸಸ್ಪೆನ್ಸ್. ಓಕೆ, ಧನ್ಯವಾದಗಳು ಸರ್. ನಿರ್ದೇಶಕರು ಸರ್, ಈ ಒಂದು ಕಿರುಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ? ನೀವು ಫಸ್ಟೇ ಏನಂತಂದ್ರೆ ಕಾರ್ಣಿಕ ಅಂತಂದ್ರೆ ಮುಂದಾಗದ್ ಹೇಳದಂತ ದೇವ್ರ ಪ್ರಕಾರ ಹೇಳ್ತಾರೆ ಇದನ್ನ ಕಾರ್ಣಿಕ ಅಂತಂದ್ರೆ. ನಮ್ದು ಇದ್ರ ಪ್ರಕಾರ ಏನಂತಂದ್ರೆ ಕಾರ್ಣಿಕ ಹೌದಿಲ್ಲ ಪುರ ನಡೆದಿರ ಕಾರ್ಣಿಕ. ಇದ್ರಲ್ಲಿ ಟ್ಯಾಗ್ಲೈನ್ ಎಲ್ಲ ನಾವು ಹೇಳಿದೀವಿ, ಕಾರ್ಣಿಕ ಹೌದಿಲ್ಲ ಪುರ ನಿನ್ನೆ ಮತ್ತೆ ಇವತ್ತಿನ ಘಟನೆಗಳು ಅಂದ್ರೆ ದಿನಗಳು ಅಂತಂದ್ರೆ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಇವೆಂಟ್ಸ್ ಬಗ್ಗೆ ನಡೆದಿರವು, ಈಗ ನಡೀತಾ ಇರೋವು ಅದ್ರ ಬಗ್ಗೆ ತೋರಿಸಿದೇವೆ. ಏನಂತಂದ್ರೆ ಇದ್ರಲ್ಲಿ ಫುಲ್ಲಿ ಓರಿಯಂಟೆಡ್ ಆಕ್ಷನ್ ಮತ್ತೆ ಮಾಸ್ ಫಿಲಮ್, ಅಕ್ರಮ ಸಕ್ರಮ ಆಗಿರ್ಬೋದು, ಹುಡುಗರೆಲ್ಲ ಇವಾಗ ಕೆಲಸ ಇಲ್ದಂಗೆ ಏನೇನು ಯಾವ್ದೇ ರೀತಿ ಡ್ಯೂಟಿ ಇಳಿತಾರೆ.